ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿ ಪುತ್ರ ಹರ್ಷ ಮೊಯ್ಲಿಗೆ ಕಾಂಗ್ರೆಸ್ ಟಿಕೆಟ್ ಸಿಗ್ತಾ ಇಲ್ಲ. ಹಾಗಾದರೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಹುರಿಯಾಳು ಯಾರಿರಬಹುದು ಅನ್ನೋದು ಎಲ್ಲರ ಪ್ರಶ್ನೆ. ಆದರೆ ಇದೀಗ ಅದಕ್ಕೆ ಉತ್ತರ ಉದಯ ಶೆಟ್ಟಿ. ಹೌದು, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗೋದು ಉದಯ ಶೆಟ್ಟಿ. ಈಗಾಗಲೇ ಉದಯ ಶೆಟ್ಟಿ ಸ್ಪರ್ಧೆಗೆ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈಗ ನಮ್ಮೊಂದಿಗಿದ್ದಾರೆ ಕಾಂಗ್ರೆಸ್ ಮುಖಂಡ ಉದಯ ಶೆಟ್ಟಿ ಮುನಿಯಾಲು. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ತಾವು ಕಾಂಗ್ರೆಸ್ನಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದೀರಿ, ನಿಮಗೆ ಟಿಕೆಟ್ ಸಿಗುವಂಥದ್ದು ಎಷ್ಟು ಕನ್ಫರ್ಮ್? ಕಾಂಗ್ರೆಸ್ ಪಕ್ಷದ ನೀತಿ ಅಥವಾ ಅದರ ಧರ್ಮ ಪ್ರಕಾರ ನಿಮ್ಗೆ ಗೊತ್ತುಂಟು, ಯಾರು ಕಾರ್ಯಕರ್ತರು ಅಥವಾ ಯಾರು ಕ್ಷೇತ್ರದ ಜನತೆ ಬಯಸ್ತಾರ ಪಕ್ಷದಿಂದ ಅವರಿಗೆ ಸೀಟ್ ಕೊಡುವ ನಿಯಮ ನಮ್ಮಲ್ಲೆಲ್ಲ. ಆ ನಿಟ್ಟಿನಲ್ಲಿ ನಾನು ಸಹ ಪಕ್ಷ ಸಂಘಟನೆ ಮಾಡಿದ ದಾರಿ ಅದು, ನಾನು ಅದನ್ನು ನಡ್ಕೊಂಡು ಬಂದ ದಾರಿ ಅದನ್ನೆಲ್ಲ ನೋಡಿ ನಮ್ಮ ಎಲ್ಲ ಬೂತ್ ಮಟ್ಟದ ಅಧ್ಯಕ್ಷರುಗಳಿರ್ಬೋದು, ನಮ್ಮಲ್ಲಿ 204 ಬೂತ್ ಇದೆ, 34 ಪಂಚಾಯತ್ ಇದೆ, 1 ಪುರಸಭೆ ಇದೆ, ಎಲ್ಲ ನಮ್ಮ ಮುಖಂಡರುಗಳು ನಾವೇ ನಿಲ್ಲಬೇಕು ಅಥವಾ ನಾವೇ ಅಭ್ಯರ್ಥಿ ಆಗಬೇಕು ಇಂಗಿತವನ್ನು ಅವರ ಬರವಣಿಗೆ ಮೂಲಕ ನಮ್ಮ ಜಿಲ್ಲಾಧ್ಯಕ್ಷರಿಗೆ, ಉಸ್ತುವಾರಿ ಸಚಿವರಿಗೆ, ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿಯವರಿಗೆ ಮತ್ತು ನಮ್ಮನ್ನೆಲ್ಲ ಬೆಳೆಸಿದಂಥ ಗೋಪಾಲ್ ಭಂಡಾರಿಯವರ ಗಮನಕ್ಕೆ ತಂದಿದ್ದಾರೆ. ಆ ಎಲ್ಲ ದೃಷ್ಟಿಯಲ್ಲಿ ನೋಡುವಾಗ ಖಂಡಿತ ನಮಗೆ ಸೀಟ್ ಕೊಡ್ತಾರೆ ಎಂಬ ಒಂದು ನಮಗೆ ಧೈರ್ಯ ಮತ್ತು ನಂಬಿಕೆ ಇದೆ. ಆದರೆ ಈ ಮಧ್ಯೆ ತಾವು ವೀರಪ್ಪ ಮೊಯ್ಲಿಯವರ ಹೆಸರು ಹೇಳಿದ್ರಿ ತಮ್ಮ ನಾಯಕರು ಅಂತ, ಅದೇ ವೀರಪ್ಪ ಮೊಯ್ಲಿಯವರು ತಮ್ಮ ಮಗ ಹರ್ಷ ಮೊಯ್ಲಿಗೂ ಕೂಡ ಅದೇ ಕ್ಷೇತ್ರದಿಂದಲೇ ಟಿಕೆಟ್ ಕೊಡಿಸ್ಬೇಕು ಅಂತ ಅವರು ತುಂಬ ಓಡಾಟ ಮಾಡಿದ್ರು, ಅದೀಗ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಕನ್ಫರ್ಮ್ ಆಗಿದೆ. ಅಂಥ ಸಂದರ್ಭದಲ್ಲಿ ಹೇಗೆ ವೀರಪ್ಪ ಮೊಯ್ಲಿಯವ್ರನ್ನ ಓವರ್ಲುಕ್ ಮಾಡಿ ತಮಗೆ ಟಿಕೆಟ್ ಬರುತ್ತೆ ಏನು ಅಂತ ನೋಡಿ, ನಾವು ವೀರಪ್ಪ ಮೊಯ್ಲಿಯವರ ಶಿಷ್ಯಂದಿರು, ನಾವು ಅವರ ಒಂದು CET ಸಿಸ್ಟಮಿನಿಂದ ಇಂಜಿನಿಯರಿಂಗ್ ಮಾಡಿ MTech ಮಾಡಿ ಮತ್ತು ಎಲ್ಲ ಮನುಷ್ಯನಿಗೆ ಒಂದು ಉದ್ಯೋಗ ಅಂತ ಬೇಕು. ಒಬ್ಬ ಮೀನು ವ್ಯಾಪಾರ ಮಾಡ್ಬೋದು, ಒಬ್ಬ ಹೂ ವ್ಯಾಪಾರ ಮಾಡ್ಬೋದು, ಇನ್ನೊಬ್ಬ ಅಂಗಡಿ ವ್ಯಾಪಾರ ಮಾಡ್ಬೋದು, ಏನೋ ಮಾಡ್ಬೋದು. ಆ ರೀತಿಯಲ್ಲಿ ನಾವು ಸಹ ಓದಿದ್ದು, ನಾವು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದು, ಆ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಷನ್ ಅಂದರೆ ಸರ್ಕಾರದ ಕನ್ಸ್ಟ್ರಕ್ಷನ್ ರೋಡು ಅಥವಾ ಬ್ರಿಡ್ಜ್ ಕಾಮಗಾರಿಯನ್ನು ಮಾಡ್ತಾ ಇದ್ದೆವು. ಇದೆಲ್ಲ ವೀರಪ್ಪ ಮೊಯ್ಲಿಯವರ ಒಂದು ಆಶೀರ್ವಾದದಿಂದ ನಮ್ಮ ಅವರು ಹಾಕಿದ ಒಂದು ಏನು ಹೇಳ್ತಾರೆ ಮೊದಲ ಮಾರ್ಗದಲ್ಲಿ ನಾವು ನಡ್ಕೊಂಡು ಬಂದವರು. ಅದರಿಂದ ಅವರು ಬಂದು ನೋಡಿದರು ಹೇಗೆ ಆಗ್ಬೋದಂತ, ಇರ್ಬೋದು ನನಗೆ ಗೊತ್ತಿಲ್ಲ, ಅದು ನಾವು ಇದ್ದೆವು ಆಗಲ್ಲ, ಬಟ್ ಅಲ್ಲಿ ಯಾರು ಸಮರ್ಥರಿದ್ದಾರೆ ಇವತ್ತು ಸುನೀಲ್ ಕುಮಾರನ್ನು ನಾವು ಎದುರಿಸಬೇಕು, BJPಯ ನಮ್ಮ ಅಭ್ಯರ್ಥಿ ಅದ. ಹೇಳಿ ಕೇಳಿ ಕಾರ್ಕಳ BJP ಭದ್ರಕೋಟೆ ಅಂತ 2 ಸರಿಯಿಂದ BJP ಗೆಲ್ತಾ ಇದೆ, ಅದು ಈ ಬಾರಿ ಸುನೀಲ್ ಕುಮಾರ್ನ ನೀವು ಎದುರಿಸ್ಬೇಕಾದ್ರೆ ಹೇಗೆ ತಯಾರಿ ಹೇಗೆ ಮಾಡ್ಕೊಂಡಿದ್ದೀರಾ? ನೋಡಿ, ನಮ್ಮಲ್ಲಿ ಬೂತ್ ಮಟ್ಟದಲ್ಲಿ ನಾವು ಯಾವಾಗಲೂ ಕಾರ್ಯಕರ್ತರನ್ನು ಬೆಳೆಸಬೇಕು ಮತ್ತು ಒಗ್ಗೂಡಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಇಬ್ಬರು ರಾಜ್ಯಕ್ಕೆ ಉಸ್ತುವಾರಿ ಕೊಟ್ಟರು ಈ ಸಲಕ್ಕೆ, ಯಾವುದು ನಮ್ಮ ಕಾಂಗ್ರೆಸ್ ಉನ್ನತ ಮಟ್ಟದಿಂದ ಒಬ್ಬರು KC ವೇಣುಗೋಪಾಲ್ ಅಂತ, ಅವರು ಕರ್ನಾಟಕ ಉಸ್ತುವಾರಿ, ಮತ್ತೊಬ್ಬರು ವಿಷ್ಣುನಾಥನ್ ಅಂತ, ಅವರು ನಮ್ಮ ಮೈಸೂರು ವಿಭಾಗದ ಉಸ್ತುವಾರಿ. ಅವರು ಬಂದ ನಂತರ ಯಾವುದೆಲ್ಲ ಕಾರ್ಯಕ್ರಮವನ್ನು ಮಾಡಿದರೆ ನೋಡಿದರೆ, ಒಂದು ಮನೆ ಮನೆ ಕಾಂಗ್ರೆಸ್ ಅಂತ ಕಾರ್ಯಕ್ರಮ, ಇದು ಸರ್ಕಾರದ ಕಾರ್ಯಕ್ರಮವನ್ನು ಮನೆ ಮನೆಗೆ ಮುಟ್ಟಿಸಿ ಜನರಿಗೆ ತಿಳಿಸುವಂಥದ್ದು. ಅದು ಸಹ ಎಲ್ಲಿ ನಮ್ಮ ಪ್ರಸಕ್ತವಾಗಿ ಶಾಸಕರು ಇಲ್ಲ ಅಲ್ಲಿ ಆ ಕೆಲಸವನ್ನು ಬಹಳ ಒತ್ತು ಕೊಟ್ಟು ಮಾಡುವಂಥ ಕೆಲಸ ಆಗಬೇಕು. ಇದು ನೀವು ಗಮನಿಸಿರ್ಬೋದು ಎಲ್ಲ ಮೀಡಿಯಾದಲ್ಲಿ ಅಥವಾ ಎಲ್ಲ ಕಡೆಯೂ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮನೆಗೆ ಕಾರ್ಯಕರ್ತರ ಪಡೆಯೊಂದಿಗೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಮುಟ್ಟಿಸುವಲ್ಲಿ ನಾವು ಪ್ರಾಮಾಣಿಕವಾಗಿ ಸುಮಾರು 1 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಕೆಲಸವನ್ನು ಜನ ಅಥವಾ ನಮ್ಮ ನಾಯಕರು ಗಮನಿಸ್ತಾರೆ, ಯಾರು ಏನು ಕೆಲಸ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಖಂಡಿತ ನಮಗೆ ಅವಕಾಶ ಕೊಡ್ತಾರೆ. ಅದು ಕೊಟ್ಟರೆ ನಾವು ಸುನೀಲ್ ಕುಮಾರನ್ನು ಸಮರ್ಥವಾಗಿ ಎದುರಿಸಬೇಕಾದ್ರೆ ಕಾರ್ಯಕರ್ತರ ಪಡೆ ರೆಡಿಯಾಗಬೇಕು, ಆ ಯುವ ಪಡೆಗೆ ರೆಡಿಯಾಗಿದೆ, ನಮ್ಮಲ್ಲಿ ಯುವ ಚಿಂತನೆ ಬೇಕು, ಯುವಕರನ್ನು ಸೆಳೆಯುವಂಥ ಕಾರ್ಯಕ್ರಮ ಆಗಬೇಕು, ಅದಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅಂದರೆ ಈಗ ಸರ್, ಒಂದು ಕಡೆ ಕಾರ್ಯಕರ್ತರ ಪಡೆ ಏನೋ ಬೇಕು, ಮತ್ತೊಂದು ಕಡೆ ಈಗಾಗಲೇ ಬೇರೆ ಬಿಟ್ಟಿರುವಂಥವ್ರು ಸುನೀಲ್ ಕುಮಾರ್, ಅವ್ರನ್ನ ಸೋಲಿಸ್ಬೇಕಾದ್ರೆ ನೀವೇನೋ ಒಂದು ಸಾಧನೆ ಮಾಡಿರ್ಬೇಕಲ್ಲ, ಅಲ್ಲಿ ಕಾರ್ಕಳ ಇಡೀ ಕ್ಷೇತ್ರದ ಜನತೆಗೆ ನೀವು ಪರಿಚಿತರಾಗಿರ್ಬೇಕಲ್ಲ, ಅಂತ ಏನು ಕೆಲಸ ಮಾಡಿದ್ದೀರಿ? ನಾವು ನಿಮಗೆ ತಿಳಿದಿರ್ಬೋದು, ಸುಮಾರು 30 ವರ್ಷದಿಂದ ನಮ್ಮ ಪಕ್ಷಕ್ಕಾಗಿ ದುಡಿತಾ ಬಂದವರು. ವೀರಪ್ಪ ಮೊಯ್ಲಿಯವರು 6 ಸಲ ಗೆದ್ದವರು, ಅವರು 4 ಸಲ ಗೆಲ್ಲುವಾಗ ನಾವು ಬಾಲ್ಯಾವಸ್ಥೆಯಲ್ಲಿದ್ದೆವು, ಮತ್ತೆ ಕೊನೆ 2 ಸಲ ಗೆಲ್ಲುವಾಗ ನಾವು ಸಹ ಅವರ ಇಲೆಕ್ಷನ್ಗೆ ಅವರ ನನ್ನ ತಂದೆ ನನ್ನ ಅಜ್ಜನ ಒಟ್ಟಿಗೆ ನಾವು ಸಹ ಹೋರಾಟ ಮಾಡ್ತಾ ಬಂದವರು. ಆನಂತರ 4 ಬಾರಿ ಗೋಪಾಲ್ ಭಂಡಾರಿ ಸ್ಪರ್ಧಿಸಿದ್ರು, ಅವರ ಒಡನಾಟದಲ್ಲಿದ್ದು ಅವರ ಗೆಲುವಿಗಾಗಿ ನಾವು ಸಹ ಸತತವಾಗಿ ನಮ್ಮ ಪ್ರಯತ್ನವನ್ನು ನಡೆಸಿದವರು. ಆನಂತರ ಈಗ ನಮ್ಮಲ್ಲಿ ಆನಂತರ ಬಂದ ಚುನಾವಣೆಯಲ್ಲಿ ಈಗ 4.5 ವರ್ಷದಿಂದ ನಾವು ಒಂದು 5 ಜಿಲ್ಲಾ ಪಂಚಾಯತಿಯನ್ನು ಕಳ್ಕೊಂಡೆವು.
ಕಳ್ಕೊಂಡೆವು, ನಮ್ಮ 20ರಲ್ಲಿ 19 ತಾಲೂಕು ಪಂಚಾಯತ್ ಕಳ್ಕೊಂಡೆವು, ಎ ಪಿ ಎಂ ಸಿ ಹೋಯಿತು, ಇದೆಲ್ಲ ಪಕ್ಷ ಸ್ವಲ್ಪ ನಮ್ಮಲ್ಲಿ ಕಳೆ ಕುಂದಿದೆ ಅಂತ ಹೇಳುವಾಗ ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇತ್ತು, ಅದರ ಮೂಲಕ ಜನರನ್ನು ಮುಟ್ಟುವಂಥ ಕಾರ್ಯಕ್ರಮ, ಜನ ಬಡವರಿಗೆ ಬೇಕಾದ ಕಾರ್ಯಕ್ರಮವನ್ನು ಮಾಡಿದೆವು. ಆನಂತರ ನಮ್ಮ ಸರ್ಕಾರ ಮಾಡಿದ ಹೇಗೂ ಸಿದ್ದರಾಮಯ್ಯರು ಮಾಡಿದ ಕಾರ್ಯಕ್ರಮ ತುಂಬ ಇದೆ, ಅನ್ನಭಾಗ್ಯ ಇರ್ಬೋದು ಅಥವಾ ನಿಮ್ಮ ವಿದ್ಯಾಸಿರಿ ಇರ್ಬೋದು ಅಥವಾ ಮಕ್ಕಳಿಗೆ ಶಾಲೆಯಲ್ಲಿ ಕೊಡೋ ಫೆಸಿಲಿಟೀಸ್ ಇರ್ಬೋದು ಅಥವಾ ಕೃಷಿ ಸಾಲ ಮನ್ನಾ ಇರ್ಬೋದು, ಅದು 10 ಹಲವರು ಯಾವುದಂತ ಹೇಳಲಿಕ್ಕಿಲ್ಲ. ಅದರ ಒಟ್ಟಿಗೆ ನಮ್ಮಲ್ಲಿ ಸಹ ರಸ್ತೆ ಅಭಿವೃದ್ಧಿ ಇರ್ಬೋದು, ವೆಂಟೆ ಡ್ಯಾಮ್ಸ್ ಇರ್ಬೋದು, ಕಿಂಡಿ ಅಣೆಕಟ್ಟುಗಳು ನಮ್ಮಲ್ಲಿ ತುಂಬ ಅವಶ್ಯಕತೆ, ತುಂಬ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಏನು ಮಾಡಿದ್ದಾರೆ, ನಮ್ಮ ಸ್ಥಳೀಯ ಶಾಸಕರು ನಾನೇ ಮಾಡಿದೆ ಅಂತೇಳಿ ಬಿಂಬಿಸ್ತಾ ಬಂದಿದ್ದಾರೆ. ಈ ಅದನ್ನು ಮಾಡಿದನು, ಇದು ಅವರು ಮಾಡಿದ್ದಲ್ಲ, ಇದು ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಅಂತೇಳಿ ಹೇಳುವ ಕಾರ್ಯಕ್ರಮ ಕೆಲಸವನ್ನು ನಾವು 1 ವರ್ಷದಿಂದ ನಮ್ಮ ಕಾರ್ಯಕರ್ತರ ಪಡೆಯೊಂದಿಗೆ ಸತತವಾಗಿ ಮಾಡ್ತಾ ಬಂದಿದ್ದೇನೆ. ಈ ರೀತಿ ಮಾಡಿದಾಗ ನಾವು ನಮ್ಮ ಸರ್ಕಾರ ಮಾಡಿದ ಕೆಲಸ ಒಂದು ಕಡೆ, ಇನ್ನೊಂದು ನಮ್ಮ ನಾಯಕರು ಮಾಡಿದ ಒಳ್ಳೆ ಕೆಲಸಗಳು, ಹಿಂದಿಂದ ವೀರಪ್ಪ ಮೊಯ್ಲಿ ಇರುವುದು, ಗೋಪಾಲ್ ಭಂಡಾರಿ ಇರುವುದು, ಅವರೆಲ್ಲ ಒಂದು ಭಾಳ ಒಳ್ಳೆಯ ಸಚ್ಚಾರಿತ್ರ್ಯವಂತರಂತ ನಮ್ಗೆ ಗೊತ್ತಿದೆ. ಆದ್ದರಿಂದ ನಮ್ಮಲ್ಲಿ ಕಾಂಗ್ರೆಸ್ ಅಂತ ಇದೆ, ಈಗ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ, ಅದನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ, ಈ ಸಲ ಅವರನ್ನು ಸಮರ್ಥವಾಗಿ ನಾವು ಎದುರಿಸ್ತೇವೆ. ಜೊತೆಗೆ ಸುನೀಲ್ ಕುಮಾರ್ ಅವರ ಕಳೆದ 5 ವರ್ಷದ ಆಡಳಿತ ಅವಧಿಯಲ್ಲಿ ಅವ್ರು ಏನು ಮಾಡಲಿಲ್ಲ, ಕಾರ್ಕಳದ ಯಾವ್ಯಾವ ಸಮಸ್ಯೆಗಳನ್ನು ನೀವು ಪ್ರಮುಖವಾಗಿ ಗುರುತಿಸಿದ್ರಿ, ಅದನ್ನು ಯಾವುದನ್ನು ಅವ್ರು ಮಾಡಲಿಲ್ಲ ಅಂತ ಈಗ ಗುರುತಿಸ್ಕೊಂಡಿದ್ದೀವಿ. ಜನರ ಏನೋ ಬೇಡಿಕೆ ಇರುತ್ತೆ, ಆ ಬೇಡಿಕೆನ ಅವ್ರು ಈಡೇರಿಸಲ್ಲ, ಯಾವುದು ಅಂತವು? ಒಂದು ಮೇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಜನರಿಗೆ ಸ್ವ ಉದ್ಯೋಗ ಕೊಡಲಿಕ್ಕೆ ಆಗುವಂಥದ್ದು ದೊಡ್ಡ ಕೆಲಸ ಏನಲ್ಲಿ ಆಗಲಿಲ್ಲ. ಆನಂತರ ನಮ್ಮಲ್ಲಿ ಆ್ಯಕ್ಚುಲಿ ನಿಮ್ಮ ಕಾರ್ಕಳದ ಮೇನ್ ಅಂದರೆ ಏನು ಹೇಳ್ತಾರೆ, ಡ್ರೈನೇಜ್ ಸಿಸ್ಟಮ್ಗೆ ಯು ಜಿ ಡಿ ಸಿಸ್ಟಮ್ಸ್ ಒಂದು ಬರಬೇಕು, ಅದೀಗ ಬರಲಿ, ಈಗ ಮೊನ್ನೆ ನಮ್ಮ ಸರ್ಕಾರ ಅನೌನ್ಸ್ ಮಾಡಿದಷ್ಟೇ, ಅದಾಗಬೇಕು. ಆನಂತರ ನಮ್ಮಲ್ಲಿ ವಿಲೇಜ್ ರೋಡ್ಸ್ ತುಂಬ ಕಡೆ ಕನೆಕ್ಟಿವಿಟಿ ರೋಡ್ಸ್ ಆಗಲಿಕ್ಕಿದೆ, ಈಗ ಆಗಿದ್ದು ನಗಣ್ಯ, ಇನ್ನು ತುಂಬ ಆಗಲಿಕ್ಕಿದೆ. ನಮ್ಮಲ್ಲಿ ಗೊತ್ತಿರ್ಬೋದು ಎಲ್ಲ ಹಿಲ್ಲಿ ಏರಿಯಾಸ್ ಮತ್ತು ಇಂಟೀರಿಯರ್ಸ್, ಅಲ್ಲಿಗೆ ರಸ್ತೆಯ ತುಂಬ ಅವಶ್ಯಕತೆ ಇದೆ. ಅವರ ಟೈಮಲ್ಲಿ ಏನೂ ಮಾಡಲಿಲ್ಲ ಅಂತ ನಾವು ಹೇಳಿದಿಲ್ಲ, ಮಾಡಿದ್ದಾರೆ, ಬಟ್ ಅದರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಇನ್ನೊಂದು ಉದ್ದೇಶವೂ ನಿಮ್ಗೆ ಗೊತ್ತಿದೆ, ಯಾಕಂದರೆ ಇನ್ನೊಂದು ಸಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಸರ್ಕಾರ 100ಕ್ಕೆ 100% ಬರ್ತದೆ. ಅದು ಬರುವಾಗ ಕಾರ್ಕಳದಲ್ಲಿ ಸಹ ಕಾಂಗ್ರೆಸ್ ಶಾಸಕರೇ ಬಂದರೆ ಆಗ ನಾವು ನಮಗೆ ಆ ಒಂದು ಭಾಗ್ಯ ಇಲ್ಲದೆ 15 ವರ್ಷ ಆಯಿತು, ಶಾಸಕರು ಬರುವಾಗ ಸರ್ಕಾರ ಇರುವುದಿಲ್ಲ, ಸರ್ಕಾರ ಬರುವಾಗ ಶಾಸಕರು ಇರುವುದಿಲ್ಲ. ಈಗ ಜನ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ಸರ್ಕಾರ ಬರ್ತದಂತ ನಿರ್ಧಾರ ಆಗಿದೆ. ಯಾಕಂದರೆ ನೋಡಿರ್ಬೋದು, ಸಿದ್ದರಾಮಯ್ಯನಂಥ ಒಂದು ಮುಖ್ಯಮಂತ್ರಿ ದೇಶದಲ್ಲೆಲ್ಲ ಜಗತ್ತೇ ಗಮನಿಸ್ತೋರು ಏನು ಮಾಡ್ತಿದ್ದಾರಂತ, ಅವರಿದ್ದು ಜಗತ್ತಲ್ಲೇ ಹೆಸರಾಗಿದ್ದಾರೆ, ಬರೀ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸೀಮಿತರಾಗಿಲ್ಲ ಅಂತ ನಾನು ನಂಬಿದ್ದೇನೆ. ಯಾಕಂದರೆ ಬಡವರ ಪರವಾಗಿ ಯಾವ ರೀತಿ ಕಾರ್ಯಕ್ರಮ ಕೊಟ್ಟರೆ ಜನರಿಗೆ ಹೇಗೆ ಮುಟ್ತದೆ ಅದು ಅನ್ನೋದನ್ನು ಮಾಡಿ ನೋಡಿ ಅದನ್ನು ಮತ್ತೆ ಕೊಟ್ಟಿನ ಮಾತಿನಂತೆಯೇ 5 ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಇದು ಬಹಳ ಮುಖ್ಯ. ಇವತ್ತು ಹೇಳೋದು ನಾಳೆ ಚೇಂಜ್ ಮಾಡೋದು ಇದಲ್ಲ, ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ. ಅದರಿಂದ ಕಾರ್ಕಳದಲ್ಲಿ ಪುನಃ ಕಾಂಗ್ರೆಸ್ ಶಾಸಕರು ಬಂದರೆ, ಈಗ ನಮ್ಮ ಉಡುಪಿಯಲ್ಲಿ ಪ್ರಮೋದ್ ಮಧ್ವರಾಜ್ ಇರ್ಬೋದು ಸುಮಾರು 2,000 ಕೋಟಿ ಕೆಲಸ ಮಾಡಿದರು, ಈಚಿನ ವಿನಯ್ ಕುಮಾರ್ ಸೊರಕೆ ಅವರು ಅಷ್ಟೇ ಕೆಲಸ ಮಾಡಿದರು, ಆಚಿಂದ ಗೋಪಾಲ್ ಪೂಜಾರಿ ಅವರು, ಈಚಿಂದ ಅಭಯ್ ಚಂದ್ರ ಜೈನ್ ಅವರು, ಆಚಿಂದ ವಸಂತ್ ಬಂಗೇರವರು, ಇದೆಲ್ಲ ನಮ್ಮ ಸುತ್ತ ಇರುವ ಯಾವುದು ತಾಲೂಕುಗಳು ಅಥವಾ ವಿಧಾನಸಭಾ ಕ್ಷೇತ್ರಗಳು, ಅದನ್ನು ನೋಡುವಾಗ ನಾವು ಕಾರ್ಕಳದಲ್ಲಿ ನಿಜವಾಗಿಯೂ ನಾವು ಅವಕಾಶ ವಂಚಿತರಾಗಿದ್ದೇವೆ. ಅದಕ್ಕೆ ಜನ ಈ ಸಲ ಅವಕಾಶ ಕೊಡಲ್ಲ, ಮತ್ತು ಅವರಿಗೆ ಒಂದು ಸಮರ್ಥವಾದ ಅಭ್ಯರ್ಥಿ ಬೇಕಿತ್ತು, ಆ ನಿಟ್ಟಿನಲ್ಲಿ ನಾನು ಆಗ್ಬೋದಂತ ಜನ ಅದನ್ನು ಮುಂದೆ ಹೇಳಿದ್ದಾರೆ. ನಾನು ಅವರ ನಿರೀಕ್ಷೆಯಂತೆ ಕೆಲಸ ಮಾಡಲಿಕ್ಕೋಸ್ಕರ ಮುಂದೆ ಬರ್ತಾ ಇದ್ದೇನೆ. ಈ ಬರೀ ಚುನಾವಣೆಯಲ್ಲೂ ಕೂಡ, ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ಕೂಡ ಇದೇ ಒಂದು ಹಿಂದುತ್ವದ ಅಜೆಂಡಾ ಇಟ್ಕೊಂಡೇ ಬಿಜೆಪಿಯವರು ಅಖಾಡಕ್ಕೆ ಬರ್ತಾರೆ. ಆ ಹಿಂದುತ್ವದ ಅಜೆಂಡಾ ಎದುರಿಸೋದಕ್ಕೆ ನೀವು ಹೇಗೆ ಸನ್ನದ್ಧರಾಗಿದ್ದೀರಿ? ಜೊತೆಗೆ ಏನು ಎರಡು, ಅದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಉಳಿದ ಪಕ್ಷ ಒಂದು ಧರ್ಮಗಳವ್ರನ್ನು ಕೂಡ ನಿಮ್ಮ ಜೊತೆಗೆ ತಗೊಂಡೋಗುವಂಥ ಒಂದು ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ? ನೋಡಿ, ನಾವ್ಯಾರು ಧರ್ಮ ವಿರೋಧಿಗಳಲ್ಲ, ಹಾಗಂತೇಳಿ ಇನ್ನೊಬ್ಬ ಧರ್ಮದವನಿಗೆ ನಾವು ವೇದಿಕೆಯಲ್ಲಿ ನಿಂತುಕೊಂಡು ಬೈಯುವುದು, ಸಂಜೆ ಮತ್ತೆ ಅವನ ಮನೆಗೆ ಹೋಗುವುದು, ಇದೆಲ್ಲ ನಾಟಕ ಆಡುವವರು ನಾವಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಿ ವೇದಿಕೆಯಲ್ಲಿ ಬೈತಾರೆ, ಮತ್ತು ಅವ್ರ ಹತ್ರ ಹಿಂಬಾಗಿಲಿಂದ ಹೋಗಿ ಮಾತಾಡಿಸ್ತಾರೆ, ನಾವು ಅದಕ್ಕೆಲ್ಲ ಬೈದದ್ದು ಓಟಿಗೆ ಆಗಿ ಬೈದದ್ದು ಅಂತಾರೆ. ನಾವು ಹಾಗೆ ಮಾಡುವವರಲ್ಲ. ನೋಡಿ, ಮುಸ್ಲಿಮರು ಅವರು ಹೇಗೆ ಬದುಕಬೇಕು, ಅವರಿಂದ ಬದುಕ್ತಾರೆ, ಅವರ ಧರ್ಮ, ಅವರ ಸಿಸ್ಟಮ್ ಉಂಟು. ಕ್ರಿಶ್ಚಿಯನ್ಸ್ ಅವರೊಂದು ಸಿಸ್ಟಮಲ್ಲಿ ಉಂಟು, ನಾವು ಅದಕ್ಕೆಲ್ಲ ಗೌರವಿಸಬೇಕು. ನಮ್ಮ ಧರ್ಮದ ಬಗ್ಗೆ ಅವ್ರು ಯಾವತ್ತೂ ಬರುವುದಿಲ್ಲ, ಇವರೇ ಕೆಣಕಿ ಅದನ್ನು ಹಾಳು ಮಾಡಲಿಕ್ಕೆ ಅಲ್ಲಿ ದ್ವೇಷ ಉಂಟು. ನೀವು ನೋಡ್ತಿದ್ದೀರಿ, ನಮ್ಮ ಎಲ್ಲ ಹುಡುಗರನ್ನೆಲ್ಲ ಎಷ್ಟು ಜನ ಜೈಲಲ್ಲಿದ್ದಾರೆ, ಯಾಕಾಗಿದ್ದಾರೆ, ಈ ಕೋಮು ಗಲಭೆ ಇದನ್ನೆಲ್ಲ ಮಾಡಿ ಸುಮ್ಮನೆ ಅದನ್ನು ಬೆಂಕಿ ಹಚ್ಚುವ ಕೆಲಸ ಮಾಡೋದು ಖಂಡಿತ ಅದನ್ನು ಮಾಡಬಾರ್ದು. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕುವಂಥ ಅವಕಾಶ, ಯುವಕರಿಗೆ ನಾವು ಕೈಗೆ ಕೆಲಸ ಕೊಡಬೇಕು ಅಥವಾ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ಇದು ಮಾಡಿ ನಾವು ಒಂದು ಏನು ಹೇಳ್ತಾರೆ, ಎಲ್ರಿಗಿಂತ ಒಂದು ಬೇರೆ ನಮ್ಮನೆ ರಾಜಕಾರಣಿ ಆಗಬೇಕು, ಎಲ್ಲರಿಗೆ ಮಾದರಿಯಾಗಿ ಜೀವನವನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕೆನ್ನೋ ಉದ್ದೇಶದಿಂದ ನಾವು ಈ ರಾಜಕೀಯ ಅಖಾಡಕ್ಕೆ ಸಹ ಇಳಿದದ್ದು ನಿಜವಾಗಿ. ಆದರೆ ಅದು ಬರೀ ಬಾಯಿಯ ಮಾತಾಗಿರ್ಬೋದು, ಮನಸ್ಸಿನ ಮಾತಾಗಿರ್ಬೇಕು. ನಾವು ಬಾಯಿಯಲ್ಲಿ ಏನೋ ಮಾತಾಡ್ಬೋದು, ಅದು ಪ್ರಯೋಜನ ಇಲ್ಲ, ಮನಸ್ಸಿಂದ ಮಾತಾಡುವ ಕೆಲಸವನ್ನು ಮಾಡಬೇಕೆಂದು ನನ್ನ ಮೂಲ ಉದ್ದೇಶ. ಕೊನೆಯದಾಗಿ ಸರ್, ಈ ಚುನಾವಣೆಯಲ್ಲಿ ನೀವು ಗೆಲ್ಲುವಂಥ ಸಾಧ್ಯತೆಗಳು ಎಷ್ಟಿದೆ?
ನನಗೆ ವಿಶ್ವಾಸ ಇದೆ, 100ಕ್ಕೆ 100 ನಾನು ಈ ಚುನಾವಣೆಯಲ್ಲಿ ಕಡಿಮೆ ಪಕ್ಷ 10-15 ಸಾವಿರ ಅಂತರದಲ್ಲಿ ಕಾರ್ಕಳ ಕ್ಷೇತ್ರದಲ್ಲಿ ಗೆದ್ದು ಬರ್ತೇನೆ. ಓಕೆ ಸರ್, ಇದು ಒಟ್ಟಾರೆಯಾಗಿ ಉದಯ ಶೆಟ್ಟಿ ಮುನಿಯಾಲು ಅವರ ಒಂದು ಆತ್ಮವಿಶ್ವಾಸದ ಮಾತುಗಳು. ಈ ಬಾರಿಯ ಚುನಾವಣೆಯಲ್ಲಿ ಭಾರೀ ಬಹುಮತದೊಂದಿಗೆ ತಾವು ಗೆದ್ದು ಬರ್ತೇವೆ, ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾರ್ಕಳದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರೇ ಇದ್ದಾಗ ಕಾರ್ಕಳದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಉಮೇಶ್ ಶೆಟ್ಟಿ ಮುನಿಯಾಲು ಅವರು ಹೇಳ್ತಾ ಇದ್ದಾರೆ. ಸರ್, ಇಷ್ಟೊತ್ತು ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು.